ಕತ್ತಲೆ, ಎಲ್ಲ ಕತ್ತಲೆ. ಸೊ ಈಗ ನಾನು ಕತ್ತಲಲ್ಲಿ ವೀಡಿಯೋ ಮಾಡಿದೆ ಅಂತ ಅಂದರೆ ಜನ ಎಲ್ಲ ಬೇರೆ ವೀಡಿಯೋ ನೋಡಿಬಿಡ್ತಾರೆ. ಸೊ ಲೈಟ್ ಆನ್, ನಾನು ಇಲ್ಲಿದ್ದೀನಿ, ನಮ್ಮ ಮನೇಲಿ ಇದ್ದೀನಿ. ಓಕೆ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ಗೆ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪವನ್. ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಸಿನಿಮಾದ ಟೀಸರ್ ಬಗ್ಗೆ ಮಾತಾಡಬೇಕು ಅಂತಂದಾಗ, ನಾನು ಕೆಲವೊಂದಿಷ್ಟು ಟೀಸರ್ ಟ್ರೈಲರ್ ಬಂದಾಗ ಅದು ವೀಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ವಾಯ್ಸ್ ಕೊಟ್ಟು ಹಾಕ್ತೀನಿ. ಇನ್ನೊಂದು ಏನಂತಂದರೆ, ಇಲ್ಲ ಅಂತಂದಾಗ ನಾನು ಮೂವೀಸ್ ನೋಡಿದಾಗ ರಿವ್ಯೂಸ್ನ ಹಿಂಗೆ ವೀಡಿಯೋ ಹಾಕೊಂಡು ಮಾಡ್ತೀನಿ. ಈ ಟೀಸರ್ಗೆ ರಿವ್ಯೂ ಮಾಡಬೇಕೋ ರಿಯಾಕ್ಷನ್ ಮಾಡಬೇಕೋ ಗೊತ್ತಾಗಲಿಲ್ಲ. ಸೊ ಅಷ್ಟೊಂದು ಕ್ಯೂರಿಯೋಸಿಟಿ ಕೊಟ್ಟು ಅಷ್ಟೊಂದು ವೆಯ್ಟ್ ಮಾಡಿಸಿ ಈ ಥರ ನಿರಾಸೆ ಆಗುತ್ತೆ ಅಂದರೆ ಅದು ತುಂಬ ಬೇಜಾರಾಗುತ್ತೆ. ಸೊ ಯು ಐ ಸಿನಿಮಾದ ಟೀಸರ್ ನಿನ್ನೆ ಸಂಜೆ 6:00 ಊರ್ವಶಿ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಸೊ ಓಕೆ, ರಿಲೀಸ್ ಆಯಿತು. ಸೊ ಕಾದಿ ವೀಡಿಯೋ ನೋಡಿದೆ, ಟೀಸರ್ ಬರುತ್ತೆ 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 ಅಂತ ಕಾಯ್ತಾ ಇದ್ದೆ. ಸೊ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಟಿವಿನ ಹಾಕ್ಕೊಂಡು ಕನೆಕ್ಟ್ ಮಾಡಿಕೊಂಡು ನೋಡ್ತಾ ಇದ್ದೆ. ಟೀಸರೇ ಬರಲಿಲ್ಲ, ಬರೀ ಆಡಿಯೋ. ಸೊ ಹಾಗೆ ನೋಡಿದಾಗ ಎಷ್ಟು ಕ್ಯೂರಿಯೋಸಿಟಿ ಕೊಟ್ಬಿಟ್ಟು ಅವ್ರ ಮೈಂಡ್ ಸೆಟ್ಟಲ್ಲಿ ಏನೋ ಒಂದನ್ನು ಇಟ್ಕೊಂಡು ನಮಗೆ ಬಿಟ್ಕೊಡಬಾರ್ದು ಅಂತ ಒಂದು ಒಪ್ಪಿ ಸರ್ ಅವರ ತಲೆಯಲ್ಲಿ ಇದೆ. ಆ ಪ್ರಮೋಷನ್ಸ್ ವೀಡಿಯೋನ ನೋಡಿದಾಗ ಅವ್ರು ಹೇಳ್ತಾರೆ, ನೀವು ನನ್ನ ಸಿನಿಮಾ ಯು ಐ ಸಿನಿಮಾನ ಹೀಗೆ ನೋಡ್ತೀರಾ, ಮೊಬೈಲಲ್ಲಿ ಹೀಗೆ 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 ನೋಡೋದಲ್ಲ ಕಣ್ರಿ ಅಂತ ಹೇಳಿ, ಟೀಸರ್ ಬೇಡ ಟ್ರೈಲರ್ ಬೇಡ ಅಂತ ಹೇಳ್ತಾರೆ. ಸೊ ಆದರೂ ಏನೋ ಅವ್ರದ್ದು ಗಿಮಿಕೋ ಏನೋ ಗೊತ್ತಿಲ್ಲ, ನಿನ್ನೆ ಮತ್ತೆ ಬೇಡ ಅಂತ ಹೇಳಿ ರಿಲೀಸ್ ಮಾಡಿಸಿದ್ರು. ಅಷ್ಟೊಂದು ವೆಯ್ಟ್ ಮಾಡಿಸಿ ಅಷ್ಟೊಂದು ಒಂದು 2 ವಾರದ ಹಿಂದೆಯೇ ಪ್ರಮೋಷನ್ಸ್ ಮಾಡಿ ಟೀಸರ್ಗೆ, ಬರೀ ಟೀಸರ್ಗೆ ಇವತ್ತು ನೋಡಿದ್ರೆ ಈ ಥರ ಆಗಿದೆ, ಏನು ಮಾತಾಡಬೇಕು ಗೊತ್ತಿಲ್ಲ. ಸೊ ಟೀಸರ್ ಕಡೆ ಬರ್ತೀನಿ. ಟೀಸರ್ ನೋಡಿದ್ರೆ ಫುಲ್ ಬ್ಲ್ಯಾಕು, ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಚೆನ್ನಾಗಿಲ್ಲ ಅಂತಂದರೆ ಅದು ನಾವು ದಡ್ಡನ ಮಕ್ಕಳು ಅಂದ್ಬಿಡ್ತೀವಿ, ನಮಗೆ ಏನು ದಡ್ಡ ಗುರು ಬಿಡುತ್ತಂಗೆ ನಮಗೇನು ಅಂತ ಬೇರೆಯವ್ರು ಬೈಯೋದಕ್ಕೆ. ಆ್ಯಕ್ಚುಲಿ ಚೆನ್ನಾಗಿಲ್ಲ ಅಂತಲ್ಲ ಇವನು ಯಾವ ಅನ್ನಲ್ಲಿ ಅಂತ. ಯಾಕೆ ಅಂತಂದರೆ ಆ ಸಿನಿಮಾದ ಟೀಸರ್ನಲ್ಲಿ ಒಳ ಅಂಶ ಏನೋ ಇದೆ, ಆ ಒಳ ಅಂಶ ಏನಂತ ತಿಳ್ಕೊಬೇಕು ಅಂದರೆ ಅದನ್ನು ಮೂವಿಲಿ ನೋಡಬೇಕು. ಅವ್ರು ಹೇಳಿದ್ದು ಆದರೂ ಏನೋ ಬಿಡನತ್ಲಾಗೆ ಅಂತ ಹೇಳಿ ಬಿಟ್ಟಿರ್ಬೋದು. ಅಂದರೆ ಒಂದು ಕಡೆ ಸೊ ಯಾಕೆ ಬಿಟ್ಟರು ಮಾರೆ, ಬಿಟ್ಟರು ಒಂದೇ ಬಿಟ್ಟಿದ್ರು ಒಂದೇ ಅಂತ ಕೆಲವೊಂದು ಸರಿ ಅನ್ನಿಸ್ತು. ಏನೂ ಇಲ್ಲ ಟೀಸರ್ನಲ್ಲಿ ಅಂತಂದರೆ ಅದೇನೋ ತಲೆಗೆ ಹೋಗಿಲ್ಲ ಆ ಮನುಷ್ಯಂಗೆ ಅಂತಲೇ ಹೇಳ್ಬೋದು. ಆದರೆ ನಾನು ಹೇಳೋ ಪ್ರಕಾರ ಟೀಸರ್ನಲ್ಲಿ ತುಂಬ ವಿಚಾರಗಳಿದೆ. ಸೊ ಅದನ್ನು ಮಾತಾಡ್ತಾ ಕುಂತರೆ ನಮಗೂ ಕೆಲವೊಂದು ಸತಿ ಗೊತ್ತಾಗಲ್ಲ, ಅಯ್ಯೋ ಅಂದರೆ ನನಗೆ ತಲೆ ಹುಳ ಬಿಟ್ಬಿಡುತ್ತೆ ಸಿನಿಮಾದ ಟೀಸರು. ಯು ಐ ಅದು ಕತೆ ಕಡೆ ನೋಡೋದಂದರೆ ಅವನು ಊಟ ಬೇಕು ಅಂತ ಇರ್ತಾರೆ, ಬರೀ ಕತ್ಲೆ ಅಂತ ಇರ್ತಾರೆ, ಕುದುರೆ ಸೌಂಡ್ ಹೋಗುತ್ತೆ, ಯಾರೋ ಒಬ್ಬ ರೂಲರ್ ಬಂದುಬಿಟ್ಟು ಈಗ ಹಿಂಸೆ ಮಾಡೋದಾಗಿರ್ಬೋದು, ಏನೋ ಒಂದು ಜಾಗದಲ್ಲಿ ಅವ್ರನ್ನ ಬಂಧಿಸಿರ್ಬೋದು, ಸಮಾಜಕ್ಕೆ ಕೊಡುವಂಥ ಒಂದು ಮೆಸೇಜ್ ಇರ್ಬೋದು. ಆದರೂ ಕೂಡ ಸಿನಿಮಾದ ಟೀಸರ್ಗೆ ಇಷ್ಟೊಂದೆಲ್ಲ ವೆಯ್ಟ್ ಮಾಡಿಸಿ ಈ ಥರ ಮಾಡಿದ್ಬಿಟ್ಟಾಗ ತುಂಬ ಬೇಜಾರಾಯಿತು. ಇಷ್ಟೊಂದು ನಿರಾಸೆ ನಮಗೆ ಇಷ್ಟೊಂದು ಆಗಿದೆ ಅಂದರೆ ಥಿಯೇಟ್ರಿಗೆ ಹೋಗಿ ಊರ್ವಶಿ ಥಿಯೇಟ್ರಲ್ಲಿ ಮಧ್ಯಾಹ್ನದಿಂದ ಕೂತ್ಕೊಂಡು ಹೇಗೆ ನೋಡಿರ್ಬೋದು, ಫುಲ್ಲು ಥಿಯೇಟ್ರ್ ಕಪ್ಪು, ಸ್ಕ್ರೀನು ಕಪ್ಪು ಅಂತ ಅಂದಾಗ ಅವನು ಏನಾಗಿರ್ಬೋದು, ಅವ್ರ ಕತೆ ಹೇಳಿ ಎಷ್ಟು ನಿರಾಸೆ ಆಗಿರ್ಬೋದು. ನಮಗೆ ಜಸ್ಟ್ ಮೊಬೈಲ್ ಟಿ ವಿಲಿ ನೋಡಿದಾಗೆ ಹೀಗಾಯಿತು. ಸೊ ಹಾಗಾದಾಗ ಟೀಸರ್ ಬಡೆಗೆ ಯಾವುದು ಹಿಂಟ್ ಬಿಟ್ಕೊಟ್ಟಿಲ್ಲ. ಯು ಐ ಅಷ್ಟೊಂದು ಮೈಂಡ್ ಕ್ರಿಯೇಟಿವಿಟಿ ಇದೆ ಆಫೀಸರ್ಗೆ. ಸೊ ಇಷ್ಟೊಂದು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇಷ್ಟೊತ್ತಾಗಿ ಅಂದರೆ ನನ್ನ ಪ್ರಕಾರ ಟ್ರೈಲರಲ್ಲೂ ಕೂಡ ಇದು ಯಾವುದು ಹಿಂಟ್ ಬಿಟ್ಕೊಡಲ್ಲ ಅನಿಸುತ್ತೆ. ಸೊ ಡೈರೆಕ್ಟು ಮೂವಿಲೇ ನೋಡಬೇಕನ್ಸುತ್ತೆ ನನ್ನ ಪ್ರಕಾರ. ಟ್ರೈಲರ್ನಲ್ಲೂ ಕೂಡ ಇದೇ ಥರ ಬ್ಲಾಕ್ ಹಾಕಿಬಿಟ್ರೆ ತುಂಬ ಕಷ್ಟ, ಹಿಂಟ್ನೇ ಬಿಟ್ಕೊಟ್ಟಿಲ್ಲ ಅವರು. ಸೊ ಏನಾಗುತ್ತೆ ನೋಡೋಣ. ಸೊ ಯು ಐ ಯು ಅಂತ ಅಂದಾಗ ಯು ನೀನು ಅಂತ, ಐ ಅಂದಾಗ ನಾನು ಅಂತ, ನಮ್ಮಿಬ್ಬರ ನಡುವೆ ನಡೆಯುವಂಥ ಏನೋ ಒಂದು ಕಥೆನ ತೊಗೊಬಂದಿದ್ದಾರೆ. ಡಿಫ್ರೆಂಟ್ ಮೈಂಡ್ ಆಫ್ ಉಪ್ಪಿ. ನಮಸ್ಕಾರ.